ಏಯ್ ಅಬ್ದುಲ್ ರಜಾಕ್, ತಿಂದು ನೆತ್ತಿಗೆ ಹತ್ತಿದೆಯನ್ನ ಕೊಬ್ಬು, ನಿಮ್ಮಂತವರಿಂದನೇ ಧರ್ಮಗಳು ಹಾಳಾಗಿರೋದು, ನಿಮ್ಮಂತವರಿಂದನೇ ನಿಮ್ಮ ಪವಿತ್ರ ಮುಸಲ್ಮಾನ್ ಧರ್ಮ ಹಾಳಾಗಿರೋದು. ಏನು ಕೊಬ್ಬು ನೆತ್ತಿಗೆ ಹತ್ತಿದ್ಯಾ? ಸತ್ತವನು ರೌಡಿನಂತೆ, ಅದಕ್ಕೆ ಕೊಲ್ತೀಯನ ನೀನು? ಅವನು ದೇಶಭಕ್ತ, ಅವನ ಆತ್ಮಕ್ಕೆ ಗೊತ್ತು, ಅವನು ರೌಡಿ ಆಗಿದ್ರೆ ಅವನ್ ಯಾಕೆ ಬಡವನಾಗಿರ್ತಿದ್ದ? ಹಾಗಾದ್ರೆ ಕೊಲೆ ಮಾಡಿಸಿದ್ದು ನೀನೇನು? ಅಬ್ದುಲ್ ರಜಾಕ್, ಬಾಯಿಗೆ ಬಂದಂಗೆ ಮಾತಾಡ್ತೀಯ, ಪಬ್ಲಿಕ್ ಟಿವಿಲಿ ಬಂದು ಯಾವ ಸಿಮೇಲ್ ಲೀಡ್ರು ನೀನು? ಧರ್ಮಗಳ ನಡುವೆ ಕಲಹ ತರ್ತಾ ಇದ್ದೀರಾ? ನೀನು ಹೆಸರು ಅಬ್ದುಲ್ ರಜಾಕ್ ಇರ್ಬೋದು, ನೀನು ಮುಸಲ್ಮಾನೇ ಅಲ್ಲ. ಯಾವಾಗ ಇಮಾನ್ ಇಲ್ವೋ ನೀನು ಮುಸಲ್ಮಾನ್ ಹೆಂಗೋ ಆಗ್ತೀಯ? ಪರಧರ್ಮದವರನ್ನ ಕೊಂದು ಅವನು ರೌಡಿ, ಅದಕ್ಕೆ ಕೊಂದ್ವಿ ಅಂತ ಹೇಳೋಷ್ಟು ಕೊಬ್ಬತ್ತಿದೆಯೇನೋ ನಿನಗೆ? ನಿನಗೂ ಧರ್ಮಕ್ಕೂ ಸಂಬಂಧನೇ ಇಲ್ಲ. ನೀನೊಬ್ಬ ವಿಕೃತ, ನೀನು ಅಧರ್ಮಿ. ನೀನು ಯಾರೇ ಆಗ್ಲಿ, ತಪ್ಪು ತಪ್ಪೇ ಅಷ್ಟೇ. ಆ ಹುಡುಗ ಇನ್ನು ಅವ್ರ ಮನೆಯವರು ದುಃಖದಿಂದ ಆಚೆ ಬಂದಿಲ್ಲ, ನೀನು ಆ ಸತ್ತ ವ್ಯಕ್ತಿಯನ್ನ ಬೈತೀಯನ? ನೀನು ಕೊಬ್ಬು ನೆತ್ತಿಗತ್ತಿದ್ಯಾ? ಫಸ್ಟ್ ನಿನ್ನನ್ನು ಅರೆಸ್ಟ್ ಮಾಡ್ಬೇಕು, ನಿನ್ನನ್ನು ಅರೆಸ್ಟ್ ಮಾಡಿ ಒಳಗಾಕ್ಬೇಕು. ನಿನ್ನ ಮಾತುಗಳಲ್ಲೇ ಗೊತ್ತಾಗ್ತದೆ ನೀನೇ ಕೊಲೆ ಮಾಡಿಸಿದ್ದು ಅಂತ. ನಿನ್ನ ನಿಮ್ಮಂತ ಈ ಹುಡುಗಾಟಗಳಿಂದ ಪೂರಾ ಧರ್ಮಗಳಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ನಾಳೆ ಧರ್ಮ ಧರ್ಮಗಳ ನಡುವೆ ರೊಚ್ಚಿಗೆದ್ದು ಹತ್ಯೆಗಳಾದ್ರೆ ಅದಕ್ಕೆ ನೀನೇ ಕಾರಣ ಆಗ್ತೀಯ. ನಿನ್ನಂತ ವಿಕೃತ ವಿಲನ್ಗಳೇ ಕಾರಣ ಆಗ್ತಾರೆ ಅಬ್ದುಲ್ ರಜಾಕ್. ಬಾಯಿ ಬಂದಿದೆ ಅಂತ ಸತ್ತವರ ಬಗ್ಗೆ ಇನ್ನು ಜನರ ಕಣ್ಣೀರು ಕೂಡ ಹೋಗಿಲ್ಲ, ಅವ್ರ ಬಗ್ಗೆ ನೀನು ಮಾತಾಡ್ತೀಯ? ಅವನು ಫೇಸ್ಬುಕ್ ಪೇಜ್ ಅಂತೆ. ನಿನ್ನನ್ನು ನೋಡಿದ್ರೆ, ನಿನ್ನನ್ನು ನಾಳೆ ಯಾರಾದ್ರೂ ಏನಾದ್ರೂ ಮಾಡಿದ್ರೆ ಅದಕ್ಕೇನು ತಪ್ಪಿಲ್ವೇನೋ? ಸಂವಿಧಾನ ಗೊತ್ತಿದ್ದು ಮಾತಾಡ್ತಾ ಇದೀಯ ನೀನು? ಕೊಲೆಗೆ ಅರ್ಥ ಗೊತ್ತೇನೋ ನಿನಗೆ ಅಬ್ದುಲ್ ರಜಾಕ್? ನಿಮ್ಮ ಹೆಸರುಗಳನ್ನ ನೋಡಿ ನಿಮಗೆ ಧರ್ಮ ಗೊತ್ತಿಲ್ವೋ? ನಿಮಗೆ ಧರ್ಮ, ನೀನು ಮುಸಲ್ಮಾನೇ ಅಲ್ಲ. ನೀನು ಇಮಾನ್ ಇರೋ ಮುಸಲ್ಮಾನ ಆಗಿದ್ರೆ ನೀನು ಈ ರೀತಿ ಮಾತಾಡ್ತಿರ್ಲಿಲ್ಲ. ಇವಾಗ ನೀವು ಈ ಧರ್ಮ ಧರ್ಮಗಳ ನಡುವೆ ಕಿಚ್ಚ ನಿಲ್ಲಿಸ್ಬಿಟ್ಟು ಯಾರು ಕೊಂದಿದಾರೋ ಅವ್ರನ್ನೆಲ್ಲ ಒಳಗಾಕ್ಸ್ಬಿಟ್ಟು ಇಷ್ಟು ನಿನ್ನಂತ ಧೈರ್ಯ ಇದೆಯಲ್ಲ, ಅದಕ್ಕೆ ಆ ಟಿವಿ ಚಾನೆಲ್ ಅವ್ರನ್ನ ಇಮಿಡಿಯೇಟ್ಲಿ ಅವ್ರು ನಿಮ್ಮನ್ನು ಹಿಡಿಸಿ ಪೊಲೀಸ್ ಕಸ್ಟಡಿಗೆ ಕೊಡ್ಬೇಕು. ಜನರ ಮನಸ್ಸುಗಳಲ್ಲಿ ಉಳಿ ಇಂಡ್ತಾ ಇದ್ದೀರಾ? ಸತ್ತ ಹುಡುಗನಿಗೆ ಗೌರವ ಇಲ್ದಂಗ್ ಮಾಡ್ತಾ ಇದ್ದೀರಾ? ಸತ್ತ ಹುಡುಗನಿಗೆ ಯಾವುದೇ ಧರ್ಮ ಆಗಿರ್ಲಿ, ಸತ್ತವರು ದೇವರಿಗೆ ಸಮಾನ. ಅವನ ಒಂದು ಸಾವಿನ ದುಃಖವನ್ನ ಮರೀತಿಲ್ಲ ಅವ್ರ ಮನೆಯವರು. ಬಾಯಿಗೆ ಬಂದಂಗೆ ಮಾತಾಡ್ತೀಯನ ನೀನು? ನೀನ್ ಡಿಸೈಡ್ ಮಾಡ್ಬಿಟ್ರೆ ಆಗೋಯ್ತಾ ಯಾರಾದ್ರೂ ರೌಡಿ ಅಂತ? ಏ ಅಬ್ದುಲ್ ರಜಾಕ್, ಯಾವನ ನೀನು? ಬುದ್ಧಿ ನೆಟ್ಟಿಗೆ ಇಟ್ಕೊಂಡು ಮಾತಾಡು, ನಿನ್ನಿಂದ ಟೋಟಲ್ ಧರ್ಮಕ್ಕೆ ಅವಮಾನ ಆಗತ್ತೆ. ಇವೆಲ್ಲ ನಿಲ್ಲಿಸಬೇಕಾಗಿದೆ. ಚಾನೆಲ್ ಅವರು ಇಂತಹ ಕಿಚ್ಚುಗಳನ್ನು ಹಚ್ಚಿ ಧರ್ಮ ಧರ್ಮಗಳ ನಡುವೆ ರಕ್ತಪಾತ ಹರಿಯೋದು ಬೇಡ ನಮಗೆ. ಎಷ್ಟೋ ಜನ ಮಿತ್ರರಿದ್ದಾರೆ, ಒಟ್ಟಿಗೆ ಹೋಗ್ತಾರೆ. ಧರ್ಮದಲ್ಲಿರೋ ಒಳ್ಳೆತನನ ಸೈಡ್ಗೆ ಇಟ್ಬಿಟ್ಟು ಇನ್ನ ನಿನ್ನಂತ ಮಾನಗೆಟ್ಟವ್ರನ್ನ ಬೀದಿಗೆ ಬಿಟ್ಟಿರೋದೆ ಇದಕ್ಕೆ ಕಾರಣ ಆಗ್ತಾ ಇದೆ. ಅಬ್ದುಲ್ ರಜಾಕ್ ಅಂತ ಇವನು ಯಾವ ನೀವನು? ಕಂಟ್ರೋಲ್ ಮಾಡಿ ಮುಸಲ್ಮಾನ ಮಿತ್ರರೇ. ಇಂಥವ್ರ ಹುಳುಗಳನ್ನ ಅಲ್ಲೇ ಹೆಕ್ಕಿ ಆಚೆ ಹಾಕಿ, ಇಲ್ಲಾಂದ್ರೆ ಒಳ್ಳೆಯ ಮಕ್ಕಳು ಆಚೆಯಲ್ಲಿ ಓಡಾಡಕ್ಕಾಗಲ್ಲ ಇವರಿಂದ. ಕಂಟಿನ್ಯೂಸ್ ಆಗಿ ನಾವು ಅದನ್ನೇ ಮಾಡ್ಕೊಂಡು ಬರ್ತಾ ಇದೀವಿ. ಯಾರ್ಯಾರು ಯಾವ್ಯಾವ ಧರ್ಮದಲ್ಲಾದ್ರೂ ಆಗಿರ್ಲಿ, ಯಾರ್ಯಾರು ಹೆಪ್ಪಾಗ್ತಾ ಇದಾರೋ, ಇಂಥ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಇಂಥ ಧರ್ಮಗಳ ನಡುವೆ ಕಿಚ್ಚು ಹಚ್ಚುತ್ತಾ ಇದಾರೋ, ಅವ್ರನ್ನೆಲ್ಲ ಮಟ್ಟ ಹಾಕ್ಬೇಕು. ಕೆಟ್ಟದ್ ಮಾಡ್ತಾ ಇರೋರೆಲ್ಲ ಧರ್ಮಿಗಳು, ಅಧರ್ಮಿಗಳು, ಅವರಿಗೆ ಧರ್ಮ ಇರೋದಿಲ್ಲ. ಈ ಅಬ್ದುಲ್ ರಜಾಕ್ ಮುಸಲ್ಮಾನೇ ಅಲ್ಲ, ಮುಸಲ್ಮಾನ ಆಗಿದ್ರೆ ಈ ರೀತಿ ಮಾತಾಡ್ತಾ ಇರ್ಲಿಲ್ಲ. ಸತ್ತವನು ರೌಡಿನಂತೆ ಇವನು ಡಿಸೈಡ್ ಮಾಡ್ಬಿಟ್ಟ ಸುಪ್ರೀಂ ಕೋರ್ಟ್ ಜಡ್ಜ್ ಇವನು. ನೀನು ರೌಡಿ ತರ ಕಾಣ್ತಾ ಇದೀಯಾ? ನಾಳೆ ನೀನು ಏನಾದ್ರೂ ಸತ್ರೆ ಯಾರು ತಲೆ ಕೆಡಿಸ್ಕೋಬಾರ್ದೆ? ನಾವು ನಿನ್ನದೇ ಡೈಲಾಗ್ ಹೇಳಿ, ನೀನ್ ಹೇಳ್ತಾ ಇದ್ರೆ ನೀನೇ ಕೊಲೆ ಮಾಡಿಸ್ದಂಗೆ ಅನ್ನಿಸ್ತಾ ಇದೆ ನಮಗೆಲ್ಲ. ಫಸ್ಟ್ ಹೋಗಿ ಸರೆಂಡರ್ ಆಗು ನೀನು. 23, 24, 25, 26 ಹರಿಯದ ಮಕ್ಕಳನ್ನ ರೌಡಿಗಳು ಅಂತ ರೌಡಿ ಶೀಟ್ ಇದೆಯಾ? ಆದ್ರೂ ನಿನ್ಗೇನೋ ಹಾಕಿದೆ, ಸಂವಿಧಾನ ಇತ್ತಲ್ಲೋ, ನಿನ್ನ ಹುಡುಗರನ್ನ ಬಿಟ್ಟಿದೀಯನ ನೀನು? ಹೋಗ ಅವಳಿಗೆ ಅರೆಸ್ಟ್ ಆಗು.
ಧನ್ಯವಾದ ಅಹೋರಾತ್ರ.